नमस्कार ಸ್ನೇಹಿತರೆ ತಮ್ಮೆಲ್ಲರಿಗೂ ನನ್ನ YouTube ಚಾನೆಲ್ ಸಿಂಪ್ಲಿ ಕುಕ್ ವಿತ್ ಸಿಂಧುಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಸಿಂಪಲ್ ಟ್ರೆಡಿಷನಲ್ ರೆಸಿಪಿ ಏನು ಅಂದ್ರೆ ಕರ್ನಾಟಕ ಸ್ಪೆಷಲ್ ಬ್ರಾಹ್ಮಿನ್ ಸ್ಪೆಷಲ್ ಹಾಗೂ ಮದುವೆ ಮನೆಯಲ್ಲಿ ಮಾಡುವಂತ ನಿಂಬೆಹಣ್ಣಿನ ಚಿತ್ರಾನ್ನ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಬೀಜ ಒಂದು ಅರ್ಧ ಕಪ್ ಕಡಲೆ ಬೇಳೆ ಒಂದು 2 ಚಮಚ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಚಿದಿನಿ ನಿಂಬೆಹಣ್ಣು 1.5 ನಿಂಬೆಹಣ್ಣು ತಗೊಂಡಿದ್ದೀನಿ ನಾನು ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಹಾಕ್ತಾ ಇದೀನಿ ಕಡಲೆ ಬೀಜ ಹಾಕ್ತಾ ಇದೀನಿ ಕಡಲೆ ಬೇಳೆ ಒಂದು 2 ಚಮಚ ಆಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನಕಾಯಿ ಹಾಕ್ತಾ ಇದೀನಿ ಬೇವಿನ ಸೊಪ್ಪು ಸ್ವಲ್ಪ ಕೈ ಆಡ್ಸೋಣ ಸೋ ಇದು ಸೀದಬಾರದು ಹಾಗೆ ನೋಡ್ಕೊಳ್ಳಿ ನೀವು ಸೋ 1 ರಿಂದ 2 ನಿಮಿಷ ಸ್ವಲ್ಪ ಕೈ ಆಡ್ಸೋಣ ಈಗ ಸ್ವಲ್ಪ ಕಡಲೆ ಬೀಜ ಕೆಂಪು ಬಣ್ಣಕ್ಕೆ ತಿರುಗಿದೆ ಕಡಲೆ ಬೇಳೆ ಹಾಗೂ ಕಡಲೆ ಬೀಜ ಇವಾಗ ನಾನು ಆಫ್ ಮಾಡ್ಕೊತಾ ಇದೀನಿ ಗ್ಯಾಸ್ ಈಗ ಉಪ್ಪು ಹಾಕ್ತಾ ಇದೀನಿ ಸೋ 1 ರಿಂದ 1.5 ಚಮಚ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದೀನಿ ಈಗ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಇದನ್ನ ಮಿಕ್ಸ್ ಮಾಡ್ತಾ ಇದೀನಿ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಇದಕ್ಕೇನೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಈ ಅನ್ನಕ್ಕೆ ಈ ಚಿತ್ರಾನ್ನ ಗೊಜ್ಜನ್ನ ಮಿಕ್ಸ್ ಮಾಡೋಣ ಈಗ ಈಗ ಗೊಜ್ಜನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಈ ತರ ಬ್ರಾಹ್ಮಿನ್ ಸ್ಟೈಲ್ ನಿಂಬೆಹಣ್ಣು ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ ಸೋ ಸಕ್ಕತ್ತಾಗಿ ಅಡಿಗೆ ಮಾಡೋಣ ಸೂಪರ್ ಆಗಿ ತಿನ್ನೋಣ ಸೋ ಉಪೇಂದ್ರ ಅವರು ಕೂಡ ಈ ಚಿತ್ರಾನ್ನದ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ಅಂತ ಸೋ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಸಿಂಪ್ಲಿ ಕುಕ್ ವಿತ್ ಸಿಂಧು ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅಲ್ಲಿ ಬೆಲ್ ಐಕಾನ್ ಒತ್ತೋದನ್ನು ಖಂಡಿತ ಮರಿಬೇಡಿ ಧನ್ಯವಾದಗಳು